ನಮಸ್ಕಾರ ವೀಕ್ಷಕರೇ, ಪ್ರಸ್ತುತ ಕನ್ನಡ ಕಿರುತೆರೆಯಲ್ಲಿ ಸತ್ಯ ಧಾರಾವಾಹಿ ಒಳ್ಳೆಯದಾಗಿ ಮೂಡಿಬರುತ್ತಿದೆ. ಆದರೆ ಈಗಿನ ಸಂಚಿಕೆಯಲ್ಲಿ ಕಾರ್ತಿಕ್ ಹಾಗೂ ದಿವ್ಯನ ಮದುವೆ ಸಡಗರ ನಡೆಯುತ್ತಿದೆ. ಆದರೆ ಈ ಮದುವೆಯು ನಡೆಯುವುದಿಲ್ಲ. ದಿವ್ಯ ತನ್ನ ಪ್ರೇಮಿ ಬಾಲನನ್ನು ಕರೆದುಕೊಂಡು ಓಡಿ ಹೋಗ್ತಾಳೆ. ಆಗ ಕಾರ್ತಿಕನ ಜೊತೆಗೆ ಸತ್ಯಳ ಮದುವೆಯೂ ಕೂಡ ಆಗಿ ಹೋಗುತ್ತದೆ. ಈ ಮದುವೆಯಿಂದ ಕಾರ್ತಿಕನ ಅಮ್ಮನಿಗೂ ಕೂಡ ಬೇಸರವಿರುತ್ತದೆ. ಹಾಗೂ ಸತ್ಯಳು ಕಣ್ಣೀರು ಹಾಕುತ್ತಾ ಈ ಮದುವೆಯು ಆಗುತ್ತಾಳೆ. ಈ ಮದುವೆಯ ಹೇಗೆ ಆಗುತ್ತದೆ ಎಂದು ಮುಂದಿನ ದಿನಗಳಲ್ಲಿ ನೋಡೋಣ. ಇದೇ ತರಹದ ಕನ್ನಡ ಕಿರುತೆರೆಯ ಸುದ್ದಿಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.